नगर आयोजित सरकारी नौकरर समावेश दुंदुवेच्चदागिदे। सरकारी नौकरर तम कर्तव्य के द्रोह सार्वजनिक अन्यायवेसगुत्तिद्दारे। ಈ ಕೂಡಲೇ ಅನ್ಯಾಯವೆಸಗುತ್ತಿರುವ ನೌಕರರನ್ನ ಅಮಾನತುಗೊಳಿಸುವಂತೆ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು। ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ರಾಜ್ಯಾಧ್ಯಕ್ಷ ಅನಿಲ್ ಕುಂಚಿ ಮಾತನಾಡಿ, ಈಗಾಗಲೇ ನಗರದಲ್ಲಿ ನೌಕರರ ಭವನವಿದ್ದರೂ ಸಾರ್ವಜನಿಕರ ಹಣವನ್ನ ಬಳಸಿ ನೂತನ ಸರ್ಕಾರಿ ನೌಕರರ ಭವನವನ್ನ ನಿರ್ಮಾಣ ಮಾಡುತ್ತಿದ್ದಾರೆ। ಜನಪ್ರತಿನಿಧಿಗಳು ಜಿಲ್ಲೆಯ ವಿಐಎಸ್ಎಲ್ ಎಂಪಿಎಂ ಕಾರ್ಖಾನೆಗಳು ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರಿ ಕಚೇರಿಗಳನ್ನು ಅಭಿವೃದ್ಧಿಪಡಿಸದೆ ಅನುದಾನವನ್ನೆಲ್ಲ ಜಿಮ್ ಮಾರ್ಟ್ ಕ್ಲಬ್ಗಳಿಗೆ ನೀಡಿ ಜನತೆಗೆ ಅನ್ಯಾಯವೆಸಗುತ್ತಿದ್ದಾರೆ। ಇಂತಹ ಅನ್ಯಾಯವೆಸಗುತ್ತಿರುವ ಜನಪ್ರತಿನಿಧಿಗಳು ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು। सरकारी नौकरर सम्मेलन सरकारी नौकरर सम्मेलन सम्मेलन जनर तेरे तेरे हण वंचने सम्मेलन सरकारी नौकरर जनर हण सम्मेलन सरकारी नौकरर इवत्तु कर्नाटक राज्यदल्लि साकष्टु सरकारी शालेगळागिरबहुदु सरकारी कारखानेगळागिरबहुदु उदाहरणेगे भद्रावतिय विएसएल आगिरबहुदु शिवमोग्गद सक्करे कारखाने आगिरबहुदु एमपीएम आगिरबहुदु साकष्टु सरकारी शालेगळु मत्ते प्राथमिक आरोग्य केंद्रगळु इदु यावुदन्नु अभिवृद्धि माडदे कारखानेगळन्नु मत्ते मरु प्रारंभ माडदे तमगे ಬಂದಿರತಕ್ಕಂತಹ ಅನುದಾನಗಳನ್ನು ಎಂಎಲ್ಎ ಶಿವಮೊಗ್ಗದ ಎಂಎಲ್ಎ ಮತ್ತೆ ಎಂಪಿ ಮತ್ತೆ ಏನು ಜನಪ್ರತಿನಿಧಿಗಳು ಮತ್ತೆ ಇವರು ಏನು ಸರ್ಕಾರಿ ನೌಕರರ ಅಧ್ಯಕ್ಷ ಷಡಾಕ್ಷರಿ ಅವರು ಇವರೆಲ್ಲರಿಗೂ ಸೇರ್ಕೊಂಡು ಇವತ್ತು ಅನುದಾನಗಳನ್ನೆಲ್ಲ ಅವರ ಸರ್ಕಾರಿ ನೌಕರ ಭವನ ಕಟ್ಟಲಿದಕ್ಕೆ ಮತ್ತೆ ಅವರ ಇಂಟೀರಿಯರ್ ಡೆಕೋರೇಷನ್ ಗೆ ಈ ತರ ಸಾಕಷ್ಟು ಹಣಗಳನ್ನು ದುರುಪಯೋಗ ಮಾಡ್ತಾ ಇದ್ದಾರೆ। ಏನು ಸರ್ಕಾರದಿಂದ ಜನಗಳಿಗೆ ಜನಸಾಮಾನ್ಯರಿಗೆ ಅಭಿವೃದ್ಧಿ ಪಡಿಸೋಕೆ ಅಂತ ಇರತಕ್ಕಂತ ಅವರ ಅನುದಾನವನ್ನು ಇವತ್ತು ಸಂಪೂರ್ಣವಾಗಿ ತಮಗೆ ಬೇಕಾದಂತ ವ್ಯಕ್ತಿಗಳಿಗೆ ಬೇಕಾದಂತ ಸಂಸ್ಥೆಗಳಿಗೆ ಕೊಡ್ಕೊಂಡು ಸಾಕಷ್ಟು ದುರುಪಯೋಗ ಮಾಡ್ತಾ ಇದ್ದಾರೆ। ಇವತ್ತು ಏನು ಜನರ ಎಸ್ಸಿ ಎಸ್ಟಿ ಒಂದು ಅನುದಾನವನ್ನ ಆಗಿರಬಹುದು ಸ್ಕಾಲರ್ಶಿಪ್ ಗಳಾಗಿರಬಹುದು ಮತ್ತೆ ಏನು ಹ್ಯಾಂಡಿಕ್ಯಾಪ್ಸ್ ಗಳಿಗೆ ಸಿಗತಕ್ಕಂತ ಆಗಿರಬಹುದು ಇವನ್ನೆಲ್ಲ ಕಡಿತ ಮಾಡ್ಕೊಂಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ತಮಗೆ ಬೇಕಾದ ರೀತಿಯಲ್ಲಿ ಏನು ಇವತ್ತು ವೋಟ್ ಬ್ಯಾಂಕಿಂಗ್ ಗೋಸ್ಕರ ಇವತ್ತು ಚುನಾವಣೆ ಏನು ದಿನಾಂಕ ನಿಗದಿ ಆಗ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರಿ ನೌಕರರನ್ನು ಒಟ್ಟುಗೂಡಿಸ್ಕೊಂಡು ಇವತ್ತು ಶಿವಮೊಗ್ಗದಲ್ಲಿ ಸಮ್ಮೇಳನ ಮಾಡ್ತಾ ಇದ್ದಾರೆ। ನಾಳೆ ಇದೇ ಸರ್ಕಾರಿ ನೌಕರರು ಚುನಾವಣೆ ಅಧಿಕಾರಿಗಳಾಗಿ ಚುನಾವಣೆಗೆ ಅವರು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ। ಚುನಾವಣೆ ಡ್ಯೂಟಿಯಲ್ಲಿ ಇದ್ದಾಗ ಇವತ್ತು ಯಾರ ಪರವಾಗಿ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿ ಇವತ್ತು ಅವರು ವೇದಿಕೆಯಲ್ಲಿ ಹೇಳಬೇಕು। ಯಾಕೆ ಅಂತ ಹೇಳಿದ್ರೆ ಇವತ್ತು ಏನು ಸಮ್ಮೇಳನದಲ್ಲಿ ಸೇರ್ಕೊಂಡಿರತಕ್ಕಂತ ಗೆಜೆಟೆಡ್ ಆಫೀಸರ್ಸ್ ಕೂಡ ಇರಬಹುದು ಸಾಕಷ್ಟು